ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಇವತ್ತಿನ ಒಂದು ಲಾಗ್ ಏನು ಅಂತ ಹೇಳಿದ್ರೆ, ಕಬಾಬು ಯಾವ ರೀತಿ ಮಾಡೋದು, ನಮ್ಮ ಮಮ್ಮಿ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವೆಲ್ಲ ಒಂದು ರೆಸಿಪಿ ಅಂಡ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ನಮ್ಮ ಮಮ್ಮಿ ಹೇಳ್ತಾರೆ. ಸೊ ಕೇಳೋಣ. ಸೊ ನಮ್ಮ ರೂಬಿ ಅವರು ಮರ್ಕೊಂಡ್ಬಿಟ್ಟಿದ್ದಾರೆ. ರೂಬಿ, ಫಸ್ಟ್ ನಾವು ಚಿಕನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಆದ್ಮೇಲೆ ಫಸ್ಟ್ ಏನ್ ಮಾಡೋದು, ಇದು ಕಬಾಬ್ ಪೌಡ್ರು. ಅಂದ್ರೆ ಕಬಾಬ್ ಪೌಡ್ರು ಯಾವ ರೀತಿ ಅಂತ ಹೇಳಿದ್ರೆ, ತೇಜ್ ಕಬಾಬ್ ಪೌಡ್ರು ಆ ರೀತಿ ಇದೇನೋ ಅಲ್ಲ. ಇದು ಬಂದ್ಬಿಟ್ಟು ನಮ್ಮ ಹೋಲ್ಸೇಲ್ ಅಂದ್ರೆ ಪ್ರಾವಿಯನ್ ಸ್ಟೋರ್ ಅಲ್ಲೇ ಸಿಗುವಂತ ಒಂದು ನ್ಯಾಚುರಲ್ ಕಬಾಬ್ ಪೌಡರ್ ಆಗಿದೆ ಇದು. ಸೊ ಇದಕ್ಕೆ ಏನೇನ್ ಹಾಕ್ತೀವಿ ಮಮ್ಮು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಸ್ವಲ್ಪ. ಎಷ್ಟು ರುಚಿಗೆ ತಕ್ಕಷ್ಟು ಅಲ್ಲ, ರುಚಿಗೆ ತಕ್ಕಷ್ಟು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ನಿಂಬೆಹಣ್ಣು ಅಷ್ಟೇನಾ? ಮೊಟ್ಟೆ ಗಿಟ್ಟೆ ಎಲ್ಲ ಹಾಕ್ತಾರೆ? ಇಲ್ಲ, ಇದಕ್ಕೆ ನಾವು ಹಾಕಲ್ವಾ? ಓಕೆ, ನಮ್ಮ ಒಂದು ರೆಸಿಪಿ ಪ್ರಕಾರ ನಾವು ಮೊಟ್ಟೆ ಹಾಕಲ್ಲ. ಸೊ ಇಷ್ಟೇ ಹಾಕೋದು. ಇಷ್ಟು ಹಾಕ್ಬಿಟ್ಟು ಆದ್ಮೇಲೆ ಒಂದು ಕಬಾಬ್ ಪೌಡ್ರು ನೋಡಿ, ಈಸಿ ನೋಡಿ. ನಮ್ಮ ಬ್ಯಾಚುಲರ್ಸ್ಗೂ ಕೂಡ ನಾವು ಈ ರೆಸಿಪಿನ ನೋಡ್ಕೊಬೋದು. ಬಿಕಾಸ್ ಎಲ್ಲರೂ ಕಬಾಬ್ ಮಾಡೋಕ್ಕೆ ಅದು ಬೇಕು ಇದು ಹೇಳ್ತಿರ್ತಾರೆ ಬ್ಯಾಚುಲರ್ಸ್ ಕೂಡ. ಕಬಾಬ್ ಮಾಡೋದು ಈಸಿ. ಸೊ ಚಿಕನ್ ತಂದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಈ ಥರ ಕಬಾಬ್ ಪೌಡ್ರು ನಾವು ಹಾಕ್ಬಿಟ್ರೆ ಅಷ್ಟೇ ಆಗೋಯ್ತು, ಕಬಾಬು ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ರುಚಿಗೆ ತಕ್ಕಷ್ಟು ಅಚ್ಚ ಖಾರ ಪುಡಿ ಹಾಕ್ತಾರೆ, ಬೇಕು ಅಂದರೆ ಮಾತ್ರ. ಸೊ ಆ ಕಬಾಬ್ ಪೌಡ್ರಲ್ಲೇ ಎಲ್ಲ ಇರುತ್ತೆ. ನಮಗೆ ಒಂದು ಸ್ವಲ್ಪ ನಾವು ಖಾರ ತಿಂತೀವಿ, ಸೊ ಆದ್ದರಿಂದ ನಮಗೆ ಖಾರ ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಖಾರ ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರ ಹಾಕ್ತೀವಿ. ಆಮೇಲೆ ಉಪ್ಪು ಹಾಕಂಗಿಲ್ವಾ? ಸ್ವಲ್ಪ ಉಪ್ಪು ಹಾಕ್ತೀವಿ. ಉಪ್ಪು ಹಾಕಾಯ್ತು. ಸ್ವಲ್ಪ ಈಗ ಸ್ವಲ್ಪ ನೀರು ಹಾಕೊಂಡ್ಬಿಡಬೇಕು, ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಡಿ. ಈ ರೀತಿ ಚಿಕನ್ ಹಾಕ್ಕೊಳ್ಳಿ, ತೊಳೆದಿರುವಂಥ ಚಿಕನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಹೋಗಬೇಕು, ಬಿಕಾಸ್ ಕಬಾಬು ಅಂದರೆ ರುಚಿ ತಗೊಬೇಕು. ಸೊ ಹಾಗಾಗಿ ಸೊ ಹೀಗಾಗಿ ಈ ಥರ ಟೇಸ್ಟ್ಗಳು ತುಂಬಾ ರೇರ್ಗಳು. ಆದಮೇಲೆ ಎಷ್ಟೊತ್ತು ಬಿಡಬೇಕಾಗತ್ತೆ? ಒಂದು 10 ನಿಮಿಷ ಬಿಡ. ಒಂದು 10 ನಿಮಿಷಗಳ ಕಾಲಾವಧಿ ಕೊಟ್ಬಿಟ್ಟು ಆದಮೇಲೆ ಸಿಗೋಣ ಬನ್ನಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಬೇಗಿಲ್ಲ ಒಳ್ಳೆ ಆರ್ತಿದೆ. ಸೊ ಹಾಗಾಗಿ ಸ್ನೇಹಿತರೆ ನೋಡಿದ್ರಲ್ಲ ಕಬಾಬು. ಸೊ ಟೇಸ್ಟ್ ಮಾಡಿಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ. ಸೊ ಟೇಸ್ಟು ಚೆನ್ನಾಗಿದೆ. ಸೊ ಹೆಮ್ಮೆಯಾಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ನೀವು ಈ ರೆಸಿಪಿನ ಸ್ವಲ್ಪ ಮಾಡಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸಕ್ಕತ್ತಾಗಿರುತ್ತೆ. ಸರಿ ಸರಿ ಆಗಿರುತ್ತೆ. ನೆಕ್ಸ್ಟು ಏನು ಅಂತ ಕುಕ್ ಅಂತ ಏನಾದರೂ ಬಂದರೆ ನಮ್ಮ ಮಮ್ಮಿದು ಕೈಚಳಕ ಅಂದರೆ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮತ್ತು ಫಿಶ್ ಆಗಿರ್ಬೋದು, ಫಿಶ್ ಫ್ರೈ ಆಗಿರ್ಬೋದು. ಮತ್ತು ನಮ್ಮ ಚಿಕನಲ್ಲಿ ಗ್ರೀನ್ ಮಾಡ್ತಾರೆ, ಮತ್ತು ಒಂದು ಯೆಲ್ಲೋ ಥರ ಮಾಡ್ತಾರೆ. ಅದನ್ನೆಲ್ಲ ರೆಸಿಪಿ ಹೇಳಿ ಕಬಾಬ್ ಮಾತ್ರ ಸಾಕಾದಾಗಿದೆ. ಈ ವಿಡಿಯೋನ ಇಲ್ಲಿಗೆ ಗ್ರೀನ್ ಮಾಡ್ತಿದ್ದೀನಿ. ಮುಂದಿನ ಲಾಗ್ಗೆ ವೆಯ್ಟ್ ಮಾಡ್ತೀರಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಬೈ, ಟೇಕ್ ಕೇರ್ ಆಲ್. ಮಮ್ಮಿ, ನಮ್ಮ ಸಬ್ಸ್ಕ್ರೈಬ್ ಹೇಳಿ ಹೇಳ್ತೀರ ಬಾಯ್ ಅಲ್ಲಿ ಹೇಳಿ ಹೇಳಿ ಬಂದು ಮುಂದೆ ಬನ್ನಿ. ಬಾಯ್ ಬಾಯ್. ಓಕೆ ಓಕೆ.